नमस्कार ಸ್ನೇಹಿತರೆ ನಮ್ಮ ಅನೀಸ್ ಹೆಲ್ತ್ ಅಂಡ್ ಬ್ಯೂಟಿ ಕೇರ್ ಚಾನೆಲ್ ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂತ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಕರೋನಾ ಆತಂಕ ಕೊನೆಯಾಗುವ ಎಲ್ಲಾ ಲಕ್ಷಣಗಳು ಕಂಡುಬಂದಿತ್ತು. ಇನ್ನೇನು ಮುಂಬರುವ ವರ್ಷದಲ್ಲಿ ಪರಿಸ್ಥಿತಿ ಮೊದಲಿನಂತೆ ಸಾಮಾನ್ಯವಾಗುವುದು ಎಂದು ಅಂದುಕೊಂಡಿದ್ದಾಗಲೇ ಎಲ್ಲರ ಲೆಕ್ಕಾಚಾರ ಉಲ್ಟಾ ಆಗಿದೆ. 2020 ರಲ್ಲಿ ಚೀನಾದ ಕರೋನಾ ವೈರಸ್ ಭೀಕರವಾಗಿ ಕಾಡಿದರೆ ಇದೀಗ ಬ್ರಿಟನ್ ವೈರಸ್ ಆತಂಕ ಎಲ್ಲೆಡೆ ಭಯ ಶುರುವಾಗಿದೆ. ಬ್ರಿಟನ್ ವೈರಸ್ ಬೇಗನೆ ಹರಡುವ ಗುಣ ಹೊಂದಿದ್ದು ಹೆಚ್ಚು ಅಪಾಯಕಾರಿಯಾಗಿದೆ. ಬಿಬಿಸಿ ವರದಿ ಪ್ರಕಾರ ಹೊಸ ರೂಪಾಂತರಗೊಂಡಿರುವ ಕರೋನಾ ವೈರಸ್ ತಳಿ ಈ ಮೂರು ಕಾರಣಗಳಿಂದಾಗಿ ತುಂಬಾ ಅಪಾಯಕಾರಿ. ಈ ಹೊಸ ತಳಿ ಬೇಗನೆ ಜನರಿಂದ ಜನರಿಗೆ ಹರಡುತ್ತದೆ. ಬ್ರಿಟನ್ನಲ್ಲಿ ಶೇಕಡ 70% ಕರೋನಾ ಸೋಂಕಿತರಲ್ಲಿ ಈ ರೂಪಾಂತರ ವೈರಸ್ ಪತ್ತೆಯಾಗಿದೆ. ಜಾಗೃತಿ ವಹಿಸದಿದ್ದರೆ ಇತರ ದೇಶಗಳಿಗೂ ಬೇಗನೆ ಹರಡುವುದು ಎಂದು ಹೇಳಲಾಗಿದೆ. ಹೊಸ ವೈರಸ್ನಲ್ಲಿರುವ ಸ್ಪೈಕ್ ಪ್ರೋಟೀನ್ಗೆ ಬದಲಾವಣೆಗಳಾಗಿವೆ. ಇದು ದೇಹದ ಜೀವಕೋಶಗಳಿಗೆ ಹಾನಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಒಂದು ವೈರಸ್ ದೇಹವನ್ನು ಸೇರಿದಾಗ ಅದು ಲಕ್ಷಾಂತರ ವೈರಸ್ ಉತ್ಪಾದಿಸುತ್ತದೆ. ಈ ವೈರಸ್ ಎಲ್ಲವೂ ಒಂದೇ ಬಗೆಯದು ಆಗಿರುವುದಿಲ್ಲ. ಇದು ಮತ್ತೆ ಮತ್ತೆ ಉತ್ಪಾದನೆಯಾದಾಗ ಆ ವೈರಸ್ನಲ್ಲಿ ಬೇರೆಯದೇ ಗುಣಲಕ್ಷಣಗಳು ಕಂಡುಬರುವುದು. ಇದುವೇ ವೈರಸ್ ರೂಪಾಂತರವಾಗುವುದು. ವೈರಸ್ ರೂಪಾಂತರವಾಗುವುದು ಸಾಮಾನ್ಯ ಪ್ರಕ್ರಿಯೆ. ಸಾಕಷ್ಟು ಬಾರಿ ಈ ರೀತಿ ರೂಪಾಂತರಗೊಂಡ ವೈರಸ್ ಎಲ್ಲವೂ ಅಪಾಯಕಾರಿಯಾಗಿರುವುದಿಲ್ಲ. ಕೆಲವೊಂದು ಬೇಗನೆ ಸತ್ತು ಹೋಗುತ್ತವೆ, ಆದರೆ ಕೆಲವೊಮ್ಮೆ ಮಾತ್ರ ತೀವ್ರ ಸ್ವರೂಪ ಪಡೆದು ಮತ್ತಷ್ಟು ಅಪಾಯಕಾರಿಯಾಗುತ್ತವೆ. ಬ್ರಿಟನ್ನಲ್ಲಿ ಕಂಡುಬಂದಿರುವುದು ಕರೋನಾ ವೈರಸ್ನ ರೂಪಾಂತರ ಮಾದರಿಯಾಗಿದೆ. ಇದು ಜನರಿಂದ ಜನರಿಗೆ ಬೇಗ ಹರಡುವುದು ಮಾತ್ರವಲ್ಲದೆ ಹೆಚ್ಚು ಅಪಾಯಕಾರಿಯೂ ಕೂಡ ಆಗಿದೆ. ಇಂತಹ ವೈರಸ್ಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕಾದರೆ ಮೊದಲಿನಂತೆಯೇ ಮಾಸ್ಕ್ ಹಾಕಿಕೊಳ್ಳುವುದು, ಸ್ಯಾನಿಟೈಸ್ ಮಾಡುವುದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು, ಹೊರಗಡೆ ಹೋಗಿ ಬಂದ ತಕ್ಷಣವೇ ಸ್ನಾನ ಮಾಡುವುದು, ಹೀಗೆ ಮಾಡಿದೆಯೇ ಅದರಲ್ಲಿ ಯಾವ ವೈರಸ್ ಬಂದರೂ ಆತಂಕ ಪಡಬೇಕಾಗಿಲ್ಲ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ತಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.